ಮೂಡ್ ಆಫ್ ಕರ್ನಾಟಕ ಭಾನು ಟಿವಿ ಎಂಆರ್ಐಬಿಯ ಆನ್ಲೈನ್ ಸಮೀಕ್ಷೆ ನಿಮ್ಮ ಆಯ್ಕೆಯ ಪಕ್ಷ ಯಾವುದು ನಿಮ್ಮ ಮೆಚ್ಚಿನ ಮುಖ್ಯಮಂತ್ರಿ ಯಾರು ನಿಮ್ಮ ಭವಿಷ್ಯದ ಯುವ ಮುಖ್ಯಮಂತ್ರಿ ಯಾರು ಮೇ ತಿಂಗಳಲ್ಲಿ ಪೂರ್ವಭಾವಿ ಸಮೀಕ್ಷೆಯ ಫಲಿತಾಂಶ ಸ್ನೇಹಿತರೆ ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅತೃಪ್ತಿ ಅಸಮಾಧಾನ ಸ್ಫೋಟಿಸಿದೆ ಈ ಬಾರಿ ಅತೃಪ್ತಿ ಅಸಮಾಧಾನವನ್ನು ಸ್ಫೋಟಿಸಿರೋದು ಬೇರೆ ಯಾರೂ ಅಲ್ಲ ಇವರು ಯಡಿಯೂರಪ್ಪನವರ ಸುದೀರ್ಘಕಾಲದ ಒಡನಾಡಿ ಕೆ ಎಸ್ ಈಶ್ವರಪ್ಪ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದರೆ ಕೆ ಎಸ್ ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾರೆ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಅವರ ನಡುವಣ ಸಂಬಂಧ ಸುದೀರ್ಘಕಾಲದ್ದು ಇಬ್ಬರು ಶಿವಮೊಗ್ಗ ಜಿಲ್ಲೆಯವರು ಯಡಿಯೂರಪ್ಪನವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಿಂದ 1983ರಲ್ಲಿ ಶಾಸಕರಾಗಿ ಆಯ್ಕೆಯಾದರೆ ಈಶ್ವರಪ್ಪ ಅವರು ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಿಂದ 1989ರಲ್ಲಿ ಶಾಸಕರಾಗಿ ಆಯ್ಕೆಯಾದರು ಭಾರತೀಯ ಜನತಾ ಪಕ್ಷವನ್ನು ಬೇರು ಮಟ್ಟದಿಂದ ಕಟ್ಟಿ ಬೆಳೆಸೋದರಲ್ಲಿ ಇಬ್ಬರು ನಾಯಕರು ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ ಯಡಿಯೂರಪ್ಪನವರು ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ 2-3 ಬಾರಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಪಕ್ಷವನ್ನು ಕಟ್ಟಿ ಬೆಳೆಸೋದರಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ ಯಡಿಯೂರಪ್ಪನವರಿಗೆ ಕಡಿಮೆ ಇಲ್ಲದಂತಹ ಕೊಡುಗೆಯನ್ನು ನೀಡಿರೋದು ಕೆ ಎಸ್ ಈಶ್ವರಪ್ಪ ಅವರು 1989ರಲ್ಲಿ ಶಾಸಕರಾಗಿ ಆಯ್ಕೆಯಾದ ನಂತರ ಅವರು ಪಕ್ಷ ಕಟ್ಟುವ ಬೆಳೆಸುವ ಪ್ರಕ್ರಿಯೆಯಲ್ಲಿ ಪಕ್ಷದ ಅಧ್ಯಕ್ಷರಾಗಿ ವಿರೋಧ ಪಕ್ಷದ ನಾಯಕರಾಗಿ ಉಪಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿ ಭಾರತೀಯ ಜನತಾ ಪಕ್ಷವನ್ನು ದೊಡ್ಡ ಪ್ರಮಾಣದಲ್ಲಿ ಕಟ್ಟಿ ಬೆಳೆಸೋದರಲ್ಲಿ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ ಅಂದರೆ ಇವರಿಬ್ಬರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸುವ ಪ್ರಕ್ರಿಯೆಯಲ್ಲಿ ಇವರ ಇಬ್ಬರ ಕೊಡುಗೆನೂ ಸಮವಾದದ್ದೇ ಯಡಿಯೂರಪ್ಪನವರಿಗಿಂತ ಈಶ್ವರಪ್ಪ ಕಡಿಮೆ ಇಲ್ಲ ಈಶ್ವರಪ್ಪನವರಿಗಿಂತ ಯಡಿಯೂರಪ್ಪ ಕಡಿಮೆ ಇಲ್ಲ ಸೀನಿಯಾರಿಟಿಯಲ್ಲಿ ಯಡಿಯೂರಪ್ಪನವರು ಈಶ್ವರಪ್ಪನವರಿಗಿಂತ 6-7 ವರ್ಷ ದೊಡ್ಡವರು ಜೊತೆಗೆ ಕರ್ನಾಟಕದ ಮೇಲ್ವರ್ಗ ಲಿಂಗಾಯತ ಸಮುದಾಯದ ಬೆಂಬಲ ಯಡಿಯೂರಪ್ಪನವರಿಗಿದೆ ಇದರ ಪರಿಣಾಮ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷದ ರಾಜಕಾರಣದಲ್ಲಿ ಸದಾಕಾಲ ಮೇಲುಗೈ ಸಾಧಿಸೋದನ್ನು ನಾವು ಕಾಣಬಹುದು ಹಾಗೆ ನೋಡಿದರೆ ಭಾರತೀಯ ಜನತಾ ಪಕ್ಷದ ಕಟ್ಟಿ ಬೆಳೆಸುವ ಪ್ರಕ್ರಿಯೆಯಲ್ಲಿ ಚುನಾವಣಾ ಅಖಾಡದಲ್ಲಿ ಗಟ್ಟಿಯಾಗಿ ಹೆಜ್ಜೆ ಇಡುವಂತಹ ಸಂದರ್ಭಗಳಲ್ಲಿ ಯಡಿಯೂರಪ್ಪನವರಿಗೆ ಸವಾಲಾಗಿದಿಲ್ಲುವಂತಹ ಕೆಲಸವನ್ನು ಈಶ್ವರಪ್ಪನವರು ಅನೇಕ ಬಾರಿ ಮಾಡಿರೋದನ್ನು ನಾವು ಕಾಣಬಹುದು 2004ರ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ 79 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿ ಜಾತ್ಯತೀತ ಜನತಾದಳ 59 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದರೆ ಕಾಂಗ್ರೆಸ್ ಗೆಲುವು ಸಾಧಿಸಿದ್ದುದು ಕೇವಲ 65 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಆ ಸಂದರ್ಭದಲ್ಲಿ ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿಯಾದರೂ JDSನ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಯಾದರು ಅಂದರೆ JDS ಮತ್ತು ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರ ರಚನೆ ಆಗಿದೆ ಜಾತ್ಯತೀತ ಜನತಾದಳದ ಕುಮಾರಸ್ವಾಮಿಯವರು ನಡೆಸಿದ ಕ್ಷಿಪ್ರಕ್ರಾಂತಿಯ ಪರಿಣಾಮ ಧರ್ಮ್ ಸಿಂಗ್ ಅವರು ಅಧಿಕಾರವನ್ನು ಕಳ್ಕೊಂಡಿದ್ದರು JDS ಕಾಂಗ್ರೆಸ್ ಮೈತ್ರಿಕೂಟ ಪತನ ಆಗಿತ್ತು ಅಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಭಾರತೀಯ ಜನತಾ ಪಕ್ಷದ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರ ರಚನೆಗೆ ಮುಂದಾಗಿದ್ದರು ಆವಾಗ ಭಾರತೀಯ ಜನತಾ ಪಕ್ಷ ಮತ್ತು JDS ನಡುವೆ ಒಂದು ಒಪ್ಪಂದ ಆಗಿತ್ತು ಅದೇನು ಅಂತ ಅಂತಂದರೆ ಸರ್ಕಾರಕ್ಕೆ ಉಳಿದಿರುವ 40 ತಿಂಗಳ ಅವಧಿಯಲ್ಲಿ ಮೊದಲ 20 ತಿಂಗಳು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗೋದು ಭಾರತೀಯ ಜನತಾ ಪಕ್ಷದ BS ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಆಗೋದು ಉಳಿದ 20 ತಿಂಗಳ ಅವಧಿಯಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕ BS ಯಡಿಯೂರಪ್ಪ ಮುಖ್ಯಮಂತ್ರಿ ಆದರೆ ಜಾತ್ಯತೀತ ಜನತಾದಳದಿಂದ ಯಾರ ಹೆಸರನ್ನು ಸೂಚಿಸ್ತಾರೆ ಅವರು ಉಪಮುಖ್ಯಮಂತ್ರಿ ಆಗಬಹುದು ಅಥವಾ
ಸ್ವಯಂ ಕುಮಾರಸ್ವಾಮಿಯವರೇ ಉಪಮುಖ್ಯಮಂತ್ರಿ ಆಗಬಹುದು ಅನ್ನುವ ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು. ಈ ಒಪ್ಪಂದದ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರಲ್ಲಿ ಒಬ್ಬರಾಗಿದ್ದ ಈಶ್ವರಪ್ಪ ತಮ್ಮ ಅಸಮಾಧಾನ ಮತ್ತು ಅತೃಪ್ತಿಯನ್ನು ಸ್ಫೋಟ ಮಾಡಿದರು. ಅದೇನು ಅಂತಂದರೆ 2004 ವಿಧಾನಸಭಾ ಚುನಾವಣೆ ಅನಂತಕುಮಾರ್ ಅವರ ನೇತೃತ್ವದಲ್ಲಿ ನಡೆದಿತ್ತು. ಸದ್ಯ JDS ಮತ್ತು ಭಾರತೀಯ ಜನತಾ ಪಕ್ಷದ ಮೈತ್ರಿಕೂಟದಲ್ಲಿ ಯಾರು ಇದರ ಲಾಭವನ್ನು ಪಡೆದುಕೊಳ್ಬೇಕು ಅಂತ ಅಂತಂದರೆ ಅನಂತಕುಮಾರ್ ಅವರು ಉಪಮುಖ್ಯಮಂತ್ರಿ ಅಥವಾ ಮುಖ್ಯಮಂತ್ರಿ ಆಗಬೇಕು, ಅಥವಾ ಅನಂತಕುಮಾರ್ ಯಾರ ಹೆಸರನ್ನು ಸೂಚಿಸ್ತಾರೆ ಅವರು ಆ ಸ್ಥಾನಕ್ಕೆ ಬರಬೇಕು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅಂದರೆ ಈ ಅಭಿಪ್ರಾಯ ಸಂಪೂರ್ಣವಾಗಿ ಯಡಿಯೂರಪ್ಪನವರಿಗೆ ವಿರುದ್ಧವಾಗಿತ್ತು. ಇದರಿಂದ ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಅವರ ನಡುವೆ ಭಿನ್ನ ಮತ ಸೃಷ್ಟಿಯಾಗಿತ್ತು. ಈ ಭಿನ್ನ ಮತ ಮುಂದೆ ಮತ್ತಷ್ಟು ಗಟ್ಟಿಯಾದದ್ದು ಯಾವಾಗ ಅಂತ ಅಂದರೆ 2009 ಲೋಕಸಭಾ ಚುನಾವಣೆ ಘೋಷಣೆ ಆಗಿತ್ತು. ಆ ಲೋಕಸಭಾ ಚುನಾವಣೆ ಘೋಷಣೆಯಾದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ತಮ್ಮ ಪುತ್ರ ರಾಘವೇಂದ್ರ ಅವರಿಗೆ ಭಾರತೀಯ ಜನತಾ ಪಕ್ಷದ ಟಿಕೆಟನ್ನು ನೀಡಬೇಕು ಅನ್ನುವಂತಹ ಒತ್ತಡವನ್ನು ಹೇರಿದರು. ಆ ಸಂದರ್ಭದಲ್ಲಿ ಅದನ್ನು ಈಶ್ವರಪ್ಪ ಅವರು ದೊಡ್ಡ ಪ್ರಮಾಣದಲ್ಲಿ ಪ್ರತಿರೋಧಿಸಿದರು. ಭಾರತೀಯ ಜನತಾ ಪಕ್ಷದ ಕೋರ್ ಕಮಿಟಿ ಸಭೆಯಲ್ಲಿ ಅನಂತಕುಮಾರ್, ಶಂಕರ್ ಮೂರ್ತಿ, KS ಈಶ್ವರಪ್ಪ, BL ಸಂತೋಷ್ ಹೀಗೆ ಭಾರತೀಯ ಜನತಾ ಪಕ್ಷದ ಅತಿರಥ ಮಹಾರಥ ನಾಯಕರು ಕೋರ್ ಕಮಿಟಿಯಲ್ಲಿದ್ದರು. ಕೋರ್ ಕಮಿಟಿಯಲ್ಲಿ ಯಡಿಯೂರಪ್ಪನವರು ತಮ್ಮ ಪುತ್ರ ರಾಘವೇಂದ್ರ ಅವರಿಗೆ ಟಿಕೆಟನ್ನು ನೀಡಬೇಕು ಅಂತ ಹಠ ಹಿಡಿದರು. ರಾಘವೇಂದ್ರ ಅವರಿಗೆ ಟಿಕೆಟ್ ನೀಡೋದಕ್ಕೆ ಈಶ್ವರಪ್ಪನವರು ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಿದರು. ಅದಕ್ಕೆ ಎಲ್ಲರೂ ಮೌನವಾಗಿ ತಮ್ಮ ಸಮ್ಮತಿಯನ್ನು ಸೂಚಿಸಿದರು. ಅಂದರೆ ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ಅವರಿಗೆ ಟಿಕೆಟನ್ನು ಕೊಡಬಾರ್ದು ಅನ್ನೋದು ಕೋರ್ ಕಮಿಟಿಯ ಎಲ್ಲ ಸದಸ್ಯರ ಅಭಿಪ್ರಾಯ ಆಗಿತ್ತು. ಆದರೆ ಯಡಿಯೂರಪ್ಪನವರು ಪಟ್ಟು ಹಿಡಿದರು. ತಮ್ಮ ಪುತ್ರ ರಾಘವೇಂದ್ರ ಅವರಿಗೆ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ನೀಡಬೇಕು, ಇಲ್ಲದೆ ಹೋದರೆ ತಾವು ಮುಖ್ಯಮಂತ್ರಿ ಗಾದಿಗೆ ರಾಜೀನಾಮೆ ನೀಡುವ ಬೆದರಿಕೆಯನ್ನು ಹಾಕಿದರು. ಅಂದರೆ ಇಡೀ ಭಾರತೀಯ ಜನತಾ ಪಕ್ಷದ ಕೋರ್ ಕಮಿಟಿಯನ್ನು ಬೆದರಿಸಿ ಯಡಿಯೂರಪ್ಪನವರು ತಮ್ಮ ಪುತ್ರ ರಾಘವೇಂದ್ರ ಅವರಿಗೆ ಟಿಕೆಟನ್ನು ತೆಗೆದುಕೊಂಡು ಲೋಕಸಭಾ ಕ್ಷೇತ್ರ ಶಿವಮೊಗ್ಗ ಇಲ್ಲಿಂದ ಸ್ಪರ್ಧಿಸೋದಕ್ಕೆ ಭೂಮಿಕೆಯನ್ನು ನಿರ್ಮಾಣ ಮಾಡಿತು. ಆದರೆ ಈಶ್ವರಪ್ಪನವರು ಯಾವುದೇ ಕಾರಣದಿಂದ ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ಅವರಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ನೀಡಬಾರದು ಅನ್ನುವಂತಹ ತಮ್ಮ ನಿಲುವಿನಿಂದ ಹಿಂದೆ ಸರಿಯಲಿಲ್ಲ. ಆದರೆ ಯಡಿಯೂರಪ್ಪನವರ ಆ ಪಟ್ಟು, ತನ್ನ ಮಗನಿಗೆ ಟಿಕೆಟನ್ನು ಕೊಡಿಸಲೇಬೇಕು ಅನ್ನುವಂತಹ ನಿಲುವು, ಇದರಿಂದ ಈಶ್ವರಪ್ಪ ಅವರು ಅದನ್ನು ಪ್ರತಿರೋಧಿಸಿ ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಅಂತಿಮವಾಗಿ ಯಡಿಯೂರಪ್ಪ ಅವರು ಇಲ್ಲಿ ಗೆಲುವು ಸಾಧಿಸಿ ನೋಡಿ. ಹೀಗೆ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಅವರ ನಡುವಣ ಭಿನ್ನ ಮತ ನಿರಂತರವಾಗಿ ಸಾಕ್ತಾನೆ ಬಂದಿತ್ತು. 2013 ವಿಧಾನಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ 3 ಭಾಗ ಆಗಿತ್ತು. ಒಂದು ಮೂಲ ಭಾರತೀಯ ಜನತಾ ಪಕ್ಷ, ಭಾರತೀಯ ಜನತಾ ಪಕ್ಷದಿಂದ ಸಿಡಿದು ಹೋದ ಯಡಿಯೂರಪ್ಪ ಕರ್ನಾಟಕ ಜನತಾ ಪಕ್ಷ ಸ್ಥಾಪಿಸಿದರು. ಶ್ರೀರಾಮುಲು ಅವರು BSR ಕಾಂಗ್ರೆಸ್ ಸ್ಥಾಪಿಸಿದರು. ಆ ಸಂದರ್ಭದಲ್ಲಿ ಅವಕಾಶ ಸಿಕ್ಕಾಗಲೆಲ್ಲ ಈಶ್ವರಪ್ಪನವರು ಯಡಿಯೂರಪ್ಪನವರ ತಪ್ಪು ಒಪ್ಪುಗಳನ್ನು ಅಗ್ನಿ ಪರೀಕ್ಷೆಗೆ ಗುರಿಪಡಿಸ್ತಲೇ ಇದ್ದರು. ಅದಾದ ನಂತರ 2014 ಲೋಕಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷಕ್ಕೆ ಮರಳುವುದಕ್ಕೆ ಪೂರಕ ಭೂಮಿಕೆ ನಿರ್ಮಾಣ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರನ್ನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕು ಅನ್ನುವಂತಹ ಅನೇಕರ ಒತ್ತಡಕ್ಕೆ ಈಶ್ವರಪ್ಪನವರು ಮಣಿದಿದ್ದರು. ತದನಂತರದಲ್ಲಿ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗ್ತಾರೆ, ಜೊತೆಗೆ ಅವರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸ್ತಾರೆ. 2014 ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ 17 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತೆ. 2018 ವಿಧಾನಸಭಾ ಚುನಾವಣೆಯಲ್ಲಿ ಕನಿಷ್ಠ ಪಕ್ಷ 150 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬೇಕು ಅನ್ನುವ ಗುರಿಯನ್ನು ಯಡಿಯೂರಪ್ಪನವರು ಹಾಕ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಈಶ್ವರಪ್ಪ ಅವರು ಹಿಂದುಳಿದವರು
ದಲಿತರು ಮತ್ತು ಅಲ್ಪಸಂಖ್ಯಾತರನ್ನು ಸಂಘಟಿಸುವ ದೃಷ್ಟಿಯಿಂದ ರಾಯಣ್ಣ ಬ್ರಿಗೇಡನ್ನು ಸ್ಥಾಪನೆ ಮಾಡ್ತಾರೆ. ಅಂದರೆ ಈಶ್ವರಪ್ಪನವರು ಯಡಿಯೂರಪ್ಪನವರಿಗೆ ಸೆಡ್ಡು ಹೊಡೆದು ರಾಯಣ್ಣ ಬ್ರಿಗೇಡನ್ನು ಸ್ಥಾಪನೆ ಮಾಡ್ತಾರೆ. ರಾಯಣ್ಣ ಬ್ರಿಗೇಡ್ ಸ್ಥಾಪನೆಯ ಪ್ರಧಾನ ಆಶಯ ಯಡಿಯೂರಪ್ಪನವರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸೋದು ಅನ್ನುವ ಮಾತು ಕೇಳಿಬರ್ತದೆ. ಸ್ನೇಹಿತರೆ, ಇಷ್ಟೊಂದು ವಿವರಗಳನ್ನು ನಾನು ಯಾಕೆ ಹೇಳಿದೆ ಅಂತಂದರೆ, ಇವತ್ತು ಈಶ್ವರಪ್ಪ ಅವರು ಯಡಿಯೂರಪ್ಪನವರ ಆಡಳಿತ ವೈಖರಿಯ ವಿರುದ್ಧ ಬಂಡಾಯವನ್ನು ಹೂಡಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಐ ಆಮ್ ನಾಟ್ ರೆಬೆಲ್, ಐ ಆಮ್ ಲಾಯಲ್. ನಾನು ಭಾರತೀಯ ಜನತಾ ಪಕ್ಷ ಮತ್ತು RSS ತತ್ವ ಸಿದ್ಧಾಂತಗಳಿಗೆ ಬದ್ಧನಾಗಿದ್ದೀನಿ. ಯಾವುದೇ ಕಾರಣದಿಂದ ಪಕ್ಷದ ವಿರುದ್ಧ ನಾನು ರೆಬೆಲ್ ಆಗೋದಿಲ್ಲ. ನಾನು ಪಕ್ಷಕ್ಕೆ 100%, 100% ಲಾಯಲ್ ಆಗಿದ್ದೀನಿ. ನನ್ನ ವಿರೋಧ ಏನಿದ್ದರೂ ಯಡಿಯೂರಪ್ಪನವರ ಆಡಳಿತ ವೈಖರಿಯ ವಿರುದ್ಧ, ಯಡಿಯೂರಪ್ಪನವರ ಸರ್ವಾಧಿಕಾರಿ ಧೋರಣೆಯ ವಿರುದ್ಧ. ನನಗೆ ಯಡಿಯೂರಪ್ಪನವರ ಜೊತೆ ವೈಯಕ್ತಿಕವಾಗಿ ಯಾವುದೇ ರೀತಿಯ ಭಿನ್ನಮತವಿಲ್ಲ. ನನ್ನ ಭಿನ್ನಮತ ಇರೋದು ಅವರ ಆಡಳಿತ ವೈಖರಿಯ ಬಗ್ಗೆ ಮಾತ್ರ ಅನ್ನುವ ಮಾತನ್ನು ಹೇಳುವುದರ ಮೂಲಕ ಈಶ್ವರಪ್ಪ ಅವರು ಯಡಿಯೂರಪ್ಪನವರ ವಿರುದ್ಧ ತಮ್ಮ ಅತೃಪ್ತಿ ಅಸಮಾಧಾನವನ್ನು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಿಸಿದ್ದಾರೆ. ಅಂದರೆ ಇಂಥದೊಂದು ಅತೃಪ್ತಿ ಅಸಮಾಧಾನವನ್ನು ಸ್ಫೋಟಿಸಿರುವ ಈಶ್ವರಪ್ಪನವರು ಅದಕ್ಕೆ ಕಾರಣ ಏನು? ತಮ್ಮ ಅತೃಪ್ತಿ ಅಸಮಾಧಾನ ಇದಕ್ಕೆ ನಿಜವಾದ ಕಾರಣ ಏನು? ಯಾರು ಇಂಥದಕ್ಕೆ ಅವಕಾಶವನ್ನು ಕೊಟ್ಟವರು ಅನ್ನೋದನ್ನು ದಾಖಲೆಗಳ ಸಹಿತ ವಿವರಿಸಿದ್ದಾರೆ. ಅದು ಹೇಗಿದೆ ನೋಡಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ KS ಈಶ್ವರಪ್ಪ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ 1977 ರೂಪಿಸಿದ ಟ್ರಾನ್ಸಾಕ್ಷನ್ ಆಫ್ ಬಿಸ್ನೆಸ್ ನಿಯಮಾವಳಿಗಳನ್ನು ಯಡಿಯೂರಪ್ಪನವರು ಸಂಪೂರ್ಣವಾಗಿ ಉಲ್ಲಂಘಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಈ ಸಂದರ್ಭದಲ್ಲಿ ಅವರು ಸ್ವೇಚ್ಛಾಚಾರದಿಂದ ಸರ್ವಾಧಿಕಾರಿಯ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಎನ್ನುವುದು ಈಶ್ವರಪ್ಪನವರ ಆರೋಪ. ಸಚಿವ ಸಂಪುಟದ ಹೊಣೆಗಾರಿಕೆ ಮತ್ತು ಜವಾಬ್ದಾರಿ ಏನು ಎನ್ನುವುದನ್ನು ಯಡಿಯೂರಪ್ಪನವರು ಅರ್ಥ ಮಾಡಿಕೊಂಡಿಲ್ಲ. ಸಂಬಂಧಪಟ್ಟ ಸಚಿವರನ್ನು ಯಾವುದೇ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಯಡಿಯೂರಪ್ಪನವರು ಮಾಡುತ್ತಲೇ ಇಲ್ಲ ಎಂದು ಈಶ್ವರಪ್ಪನವರು ಆರೋಪಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಶ್ವರಪ್ಪನವರು ಒಂದು ಅತ್ಯುತ್ತಮವಾದ ನಿದರ್ಶನವನ್ನು ರಾಜ್ಯಪಾಲರ ಮುಂದೆ ಮಂಡಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷ ಮರಿಸ್ವಾಮಿಯವರು ಒಂದು ವಿನಂತಿಯನ್ನು ಮುಖ್ಯಮಂತ್ರಿಗಳಲ್ಲಿ ಮಾಡಿಕೊಳ್ತಾರೆ. ಆ ವಿನಂತಿ ಏನು ಅಂತಂದರೆ, ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯ ವಿವಿಧ ವಾರ್ಡ್ಗಳಲ್ಲಿ ಅನೇಕ ಕಾಮಗಾರಿಗಳನ್ನು ಕೈಗೊಳ್ಳಬೇಕಾಗಿದೆ. ಇದಕ್ಕೆ 65 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಬೇಕೆಂದು ಅವರು ಮುಖ್ಯಮಂತ್ರಿಗಳಿಗೆ ಮನವಿಯೊಂದನ್ನು ಸಲ್ಲಿಸ್ತಾರೆ. ಆ ಮನವಿಯನ್ನು ಪರಿಗಣಿಸಿದ ಮುಖ್ಯಮಂತ್ರಿಗಳು ತಕ್ಷಣ 65 ಕೋಟಿ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಮೇಲೆ ಒತ್ತಡವನ್ನು ಹೇರಿ ಈ ಸಂಬಂಧ ಸರ್ಕಾರಿ ಆದೇಶವೊಂದನ್ನು ಹೊರಡಿಸಬೇಕು ಎಂದು ಸೂಚಿಸುತ್ತಾರೆ. ಇಲಾಖೆಯ ಸಚಿವನಾಗಿರುವ ನನ್ನನ್ನು ಸಂಪೂರ್ಣವಾಗಿ ಈ ಒಂದು ನಿರ್ಧಾರದಲ್ಲಿ ಮೂಲೆಗುಂಪು ಮಾಡಲಾಗಿದೆ. ನನ್ನನ್ನು ಈ ಸಂಬಂಧ ಅವರು ಯಾವುದೇ ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಎಂದು ಈಶ್ವರಪ್ಪನವರು ಆರೋಪಿಸಿದ್ದಾರೆ. ಇದರ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವನಾಗಿರುವ ನನ್ನ ಗಮನಕ್ಕೆ ಬಾರದ ಹಾಗೆ 770 ಕೋಟಿ ರೂಪಾಯಿಗಳ ಅನುದಾನವನ್ನು ವಿವಿಧ ಕಾಮಗಾರಿಗಳಿಗಾಗಿ ಶಾಸಕರಿಗೆ ಹಂಚಿದ್ದಾರೆ. ಇದು ಮೊದಲ ಕಂತಾದರೆ 2ನೇ ಕಂತಿನಲ್ಲಿ 460 ಕೋಟಿ ರೂಪಾಯಿಗಳನ್ನು ಶಾಸಕರ ಅನುದಾನದ ರೂಪದಲ್ಲಿ ವಿವಿಧ ಶಾಸಕರುಗಳಿಗೆ ನೀಡಿದ್ದಾರೆ ಎಂದು ಈಶ್ವರಪ್ಪನವರು ಆರೋಪಿಸಿದ್ದಾರೆ. ಈ ಸಂಬಂಧ ದಾಖಲೆಗಳನ್ನು ಬಿಡುಗಡೆ ಮಾಡಿರುವ ಈಶ್ವರಪ್ಪನವರು ಭಾರತೀಯ ಜನತಾ ಪಕ್ಷದ 32 ಶಾಸಕರು, ಜಾತ್ಯತೀತ ಜನತಾದಳದ 18 ಶಾಸಕರು, ಕಾಂಗ್ರೆಸ್ನ 30 ಶಾಸಕರು, BSPಯ 1 ಶಾಸಕ ಇವರಿಗೆ ಸುಮಾರು 1,200 ಕೋಟಿ ರೂಪಾಯಿಗಳಿಗಿಂತಲೂ ಅಧಿಕ ಹಣವನ್ನು ಮಂಜೂರು ಮಾಡಿದ್ದಾರೆ. ಈ ಮಂಜೂರಾತಿಯ ಸಂಬಂಧದಲ್ಲಿ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಚಿವನಾದ ನನ್ನನ್ನು ಯಾವುದೇ ರೀತಿಯ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಎಂದು ಈಶ್ವರಪ್ಪನವರು ಆರೋಪಿಸಿದ್ದಾರೆ. ಇದರ ಜೊತೆಗೆ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ 3,998.56 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಆದರೆ ಈವರೆಗೆ ಕೇವಲ 1,600.42 ಕೋಟಿ ರೂಪಾಯಿಗಳನ್ನು ಮಾತ್ರ ಮಂಜೂರು ಮಾಡಲಾಗಿದೆ. ಉಳಿದ 2,398
1.1 ಕೋಟಿ ರೂಪಾಯಿಗಳನ್ನು ಮುಖ್ಯಮಂತ್ರಿಗಳು ತಮ್ಮ ಮನಸ್ಸಿಗೆ ಬಂದ ಹಾಗೆ ವಿನಿಯೋಗಿಸುತ್ತಿದ್ದಾರೆ. ಹಣಕಾಸು ಇಲಾಖೆ ಅವರ ಬಳಿ ಇದೆ, ಅವರು ಮನಸ್ಸಿಗೆ ಬಂದ ಹಾಗೆ ಹಣವನ್ನು ಹಂಚುತ್ತಿದ್ದಾರೆ. ಹುಚ್ಚು ಮುಂಡೆ ಮದುವೆಯಲ್ಲಿ ಉಂಡವನೇ ಜಾಣ ಎನ್ನುವಂತಾಗಿದೆ ಎಂದು ಈಶ್ವರಪ್ಪನವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸ್ನೇಹಿತರೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪನವರು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ಮಾಡಿರುವ ಆರೋಪ ಅತ್ಯಂತ ಗಂಭೀರವಾಗಿದೆ. ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನೋದನ್ನು ಈ ಆರೋಪಗಳು ಸ್ಪಷ್ಟವಾಗಿ ಬಿಂಬಿಸುತ್ತೆ. ನೋಡಿ, ಕಳೆದ 1.5 ವರ್ಷದ ಅವಧಿಯಲ್ಲಿ ಕೇಂದ್ರದ ಮಾಜಿ ಸಚಿವ ಹಾಗೂ ಬಿಜಾಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳವರು ನಿರಂತರವಾಗಿ ಯಡಿಯೂರಪ್ಪನವರು ಮತ್ತು ಅವರ ಕುಟುಂಬದ ಸದಸ್ಯರ ವಿರುದ್ಧ ಆರೋಪವನ್ನು ಮಾಡ್ತಾಯಿದ್ರು. ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಕೇವಲ ನಾಮಕಾವಸ್ಥೆ ಮುಖ್ಯಮಂತ್ರಿಯಾಗಿದ್ದಾರೆ. ಸರ್ಕಾರದ ಸಂಪೂರ್ಣ ಅಧಿಕಾರದ ಸೂತ್ರ ಅವರ ಪುತ್ರ ವಿಜಯೇಂದ್ರ ಅವರ ಕೈಯಲ್ಲಿದೆ. ಪ್ರತಿಯೊಂದು ನಿರ್ಧಾರಗಳನ್ನು ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅವರು ತೆಗೆದುಕೊಳ್ತಾರೆ. ವಿಜಯೇಂದ್ರ ಅವರಷ್ಟೇ ಅಲ್ಲದೆ ಅವರ ಕುಟುಂಬದ ಎಲ್ಲ ಸದಸ್ಯರು ಸರ್ಕಾರದ ಆಡಳಿತದಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದಾರೆ ಅನ್ನುವ ಆರೋಪವನ್ನು ಬಸವನಗೌಡ ಪಾಟೀಲ್ ಯತ್ನಾಳವರು ನೇರವಾಗಿ ಮಾಡಿದರು. ಅವರು ಇಲ್ಲಿಯವರೆಗೂ, ನಿನ್ನೆ ಮೊನ್ನೆಯವರೆಗೂ ನಿರಂತರವಾಗಿ ಆರೋಪಗಳನ್ನು ಮಾಡ್ತಾನೇ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮತ್ತು ಕರ್ನಾಟಕದ ಉಸ್ತುವಾರಿ ಅರುಣ್ ಸಿಂಗ್ ಅವರು ಬಸವನಗೌಡ ಪಾಟೀಲ್ ಯತ್ನಾಳವರು ಮಾಡುತ್ತಿರುವ ಆರೋಪವನ್ನು ಯಾರೂ ಗಂಭೀರವಾಗಿ ತೆಗೆದುಕೊಳ್ಳಬಾರದು ಅನ್ನುವ ಮಾತನ್ನು ಅನೇಕ ಬಾರಿ ಹೇಳಿದ್ದಾರೆ. ಅದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಶಿಸ್ತು ಸಮಿತಿ ಯತ್ನಾಳವರಿಗೆ ನೋಟಿಸನ್ನು ನೀಡಿದೆ. ಈ ನೋಟಿಸ್ಗೆ ಇಂತಿಷ್ಟೇ ದಿನದಲ್ಲಿ ನೀವು ಉತ್ತರವನ್ನು ನೀಡಬೇಕು ಅಂತ ತಾಕೀತು ಮಾಡಿದೆ. ಅದರಂತೆ ಯತ್ನಾಳವರು ಆ ನೋಟಿಸ್ಗೆ ಉತ್ತರವನ್ನು ನೀಡಿದ್ದಾರೆ. ಎಲ್ಲರೂ ನಿರೀಕ್ಷಿಸಿದ್ರು ಯತ್ನಾಳವರನ್ನು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡುತ್ತೆ, ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳುತ್ತೆ ಅಂತ. ಆದರೆ ಇಲ್ಲಿಯವರೆಗೆ ಯತ್ನಾಳವರ ವಿರುದ್ಧ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಯಾವುದೇ ಶಿಸ್ತು ಕ್ರಮವನ್ನು ತೆಗೆದುಕೊಂಡಿಲ್ಲ. ನಿನ್ನೆ ಮೊನ್ನೆಯವರೆಗೂ ಯತ್ನಾಳವರು ನಿರಂತರವಾಗಿ ಯಡಿಯೂರಪ್ಪನವರ ವಿರುದ್ಧ ದಾಳಿಯನ್ನು ಮಾಡ್ತಾ ಇದ್ದಾರೆ. ಆ ದಾಳಿಯಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಅವರು ಮಾಡ್ತಾ ಇರುವಂತಹ ಆರೋಪ ಗಂಭೀರವಾಗಿದೆ. ಯಡಿಯೂರಪ್ಪನವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸೂತ್ರವನ್ನು ಹಿಡಿದಿಲ್ಲ. ಈ ಸರ್ಕಾರದಲ್ಲಿ ಒಬ್ಬ ಸೂಪರ್ ಸಿ ಎಂ ಇದ್ದಾರೆ, ಆ ಸೂಪರ್ ಸಿ ಎಂ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಅನ್ನುವ ಆರೋಪವನ್ನು ಯತ್ನಾಳವರು ನೇರವಾಗಿ ಮಾಡ್ತಾ ಇದ್ದಾರೆ. ಕೆ ಎಸ್ ಈಶ್ವರಪ್ಪ ಅವರು ಇತ್ತೀಚೆಗೆ ಕೆಲವು ದಾಖಲೆಗಳ ಸಹಿತ ಮಾಡಿರುವ ಆರೋಪ, ಯತ್ನಾಳವರು ಏನು ಆರೋಪವನ್ನು ಮಾಡ್ತಾ ಇದ್ದರೂ ಆ ಆರೋಪದಲ್ಲಿ ಸತ್ಯಾಂಶ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಪ್ರತಿಪಾದಿಸುತ್ತೆ. ಪ್ರಸಕ್ತ ಹಿನ್ನೆಲೆಯಲ್ಲಿ ಒಂದು ಅಂಶ ಸ್ಪಷ್ಟ ಆಗುತ್ತೆ. ಭಾರತೀಯ ಜನತಾ ಪಕ್ಷದಲ್ಲಿ ಇಲ್ಲಿಯವರೆಗೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಅಂದ್ಬಿಟ್ಟು ಎಲ್ಲರೂ ಹಿಂದೆ ಮುಂದೆ ನೋಡಿಕೊಂಡು ಧೈರ್ಯವನ್ನು ಪ್ರದರ್ಶನ ಮಾಡದೆ ಮೌನವಾಗಿ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಪ್ರಪ್ರಥಮ ಬಾರಿಗೆ ಈಶ್ವರಪ್ಪನವರು ದಾಖಲೆಗಳ ಸಹಿತ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಿ ಪ್ರಧಾನಿ, ಕೇಂದ್ರ ಗೃಹ ಸಚಿವ, ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ, ಭಾರತೀಯ ಜನತಾ ಪಕ್ಷದ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕದ ರಾಜ್ಯಪಾಲ, ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಇವರೆಲ್ಲರಿಗೂ ದೂರನ್ನು ನೀಡಿದ್ದಾರೆ. ಇದನ್ನು ದೂರು ಅಂತ ಪರಿಗಣಿಸ್ತೇ ಹೋದ್ರೂ ವಾಸ್ತವಾಂಶವನ್ನು ಅವರ ಗಮನಕ್ಕೆ ತರುವ ಪ್ರಯತ್ನವನ್ನು ಈಶ್ವರಪ್ಪ ಅವರು ಮಾಡಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳವರನ್ನು ಯಾರೂ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಆದರೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳವರು ಮಾಡಿರುವ ಒಂದೊಂದು ಮಾತನ್ನು ಎಲ್ಲರೂ ಗಂಭೀರವಾಗಿ ತೆಗೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಈಶ್ವರಪ್ಪನವರು ಮಾಡಿರುವ ಆರೋಪ. ಈ ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್, ಇನ್ನೊಂದು ಕಡೆ ಕೆ ಎಸ್ ಈಶ್ವರಪ್ಪ ಯಡಿಯೂರಪ್ಪನವರ ಆಡಳಿತದ ವಿರುದ್ಧ ತಮ್ಮ ಅತೃಪ್ತಿ ಅಸಮಾಧಾನವನ್ನು ಬಹಿರಂಗವಾಗಿ ಹೊರಹಾಕಿದರೆ ಭಾರತೀಯ ಜನತಾ ಪಕ್ಷದ 117 ಶಾಸಕರಲ್ಲಿ
ಹೆಚ್ಚು ಕಡಿಮೆ 100ಕ್ಕೂ ಹೆಚ್ಚು ಶಾಸಕರು ಯಡಿಯೂರಪ್ಪನವರ ನಾಯಕತ್ವದ ವಿರುದ್ಧ ತಮ್ಮ ಅತೃಪ್ತಿ ಅಸಮಾಧಾನವನ್ನು ಒಳಗಿಟ್ಟುಕೊಂಡಿದ್ದಾರೆ. ಯಾವುದೇ ಗಳಿಗೆಯಲ್ಲಿ ಅದು ಸ್ಫೋಟ ಆದರೂ ಆಗಬಹುದು. ಈ ಹಿನ್ನೆಲೆ ಒಳಗೆ ಮೇ 2ರಂದು ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಪ್ರಕಟ ಆಗುತ್ತೆ. ಪ್ರಕಟ ಆದ ನಂತರ ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ನಾಯಕತ್ವವನ್ನು ಬದಲಾಯಿಸುವುದಕ್ಕೆ ಸಂಬಂಧಿಸಿದ ಹಾಗೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಗಂಭೀರವಾಗಿ ಆಲೋಚನೆ ಮಾಡಬಹುದು ಅನ್ನುವ ಮಾತುಗಳು ವ್ಯಾಪಕವಾಗಿ ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇದೆ. ನೋಡೋಣ, ಲೆಟ್ ಅಸ್ ಸಿ ಮುಂದಿನ 1-2 ತಿಂಗಳ ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಸ್ಥಿತಿಗತಿಗಳು ಏನಾಗುತ್ತೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರ ಅಥವಾ ಅವರನ್ನು ಬದಲಾಯಿಸಿ ಬೇರೊಬ್ಬರನ್ನು ಕರ್ನಾಟಕದ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡ್ತಾರ ಅನ್ನೋದನ್ನು ನಾವು ಕಾದು ನೋಡೋಣ. ಜೈ ಹಿಂದ್, ಜೈ ಕರ್ನಾಟಕ.